ಹಲೋ ಎವ್ರಿ ಒನ್, ವೆಲ್ಕಮ್ ಟು ಬ್ಯಾಂಕಿಂಗ್ ಫ್ರೀ ಕ್ಲಾಸಸ್ ಬೈ ಲರ್ನ್ ಆನ್ಲೈನ್. ಸೊ ಈಗಾಗಲೇ ಸಾಕಷ್ಟು ಜನಕ್ಕೆ ತಿಳಿದಿದೆ, ನಾವು ಲರ್ನ್ ಆನ್ಲೈನ್ ಕಡೆಯಿಂದ ಬ್ಯಾಂಕಿಂಗ್ಗೆ ಬೇಕಾಗಿರೋ ಪ್ರತಿಯೊಂದು ಕ್ಲಾಸಸ್, ಪ್ರತಿಯೊಂದು ಟೆಸ್ಟ್ ಸೀರೀಸ್ ಮತ್ತು ಪ್ರಾಕ್ಟೀಸ್ ಸೆಷನ್ಸ್ನ ಫ್ರೀಯಾಗಿ ನಿಮಗೆ ಕೊಡ್ತಿದ್ದೀವಿ. ಇದು ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ನೀವು ನನ್ನ ಕೇಳೋದಾದರೆ, ಇದು 3 ತಿಂಗಳುಗಳ ಕಾಲ ಇರುತ್ತೆ. ಸೊ ಈ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಶುರು ಮಾಡೋಣ ಬನ್ನಿ. ಯಾರೆಲ್ಲ ಈ ಸೆಷನ್ಗೆ ಹೊಸಬ್ರಿದ್ದೀರಲ್ವಾ, ಸೊ ಅವರಿಗೆಲ್ಲ ನಮ್ಮ ಕ್ಲಾಸಸ್ನ ಟೈಮಿಂಗ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಲೈವ್ ಕ್ಲಾಸಸ್ ಎಷ್ಟೊತ್ತಿಗಿರುತ್ತೆ? ನಮ್ಮ ಲೈವ್ ಕ್ಲಾಸಸ್ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಶುರುವಾಗುತ್ತೆ. ಈ ಸೆಷನ್ಸ್ನ ಅಭಿಲಾಷ್ ವರ್ಮಾ ಅವರು ಹ್ಯಾಂಡಲ್ ಮಾಡ್ತಾರೆ. ಇದನ್ನ ನಾವು ಕಾನ್ಸೆಪ್ಟ್ ಕ್ಲಾಸಸ್ ಅಂತ ಕರಿತೀವಿ. ಇಲ್ಲಿ ನಾವು ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬೇಕಾಗಿರೋ ಪ್ರತಿಯೊಂದು ಕಾನ್ಸೆಪ್ಟ್ನು ಬೇಸಿಕ್ಸಿಂದ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದಾದ ನಂತರ 11 ಗಂಟೆಗೆ ಈ ಕಾನ್ಸೆಪ್ಟ್ ಕ್ಲಾಸ್ ಏನು ನಡೆದಿರುತ್ತಲ್ವಾ, ಅದೇ ಕಾನ್ಸೆಪ್ಟ್ ಕ್ಲಾಸ್ ಟಾಪಿಕ್ ಮೇಲೆ ನಿಮಗೆ ಪ್ರಾಕ್ಟೀಸ್ ಸೆಷನ್ಸ್ನ ಪ್ರವೀಣ್ ಜಾಧವ್ ಅವರು ಕೊಡ್ತಿರ್ತಾರೆ. ಸೊ ಇಲ್ಲಿವರೆಗೂ ನಿಮ್ಗೆ ಆಲ್ರೆಡಿ ಈ ಕ್ಲಾಸಸ್ ಸಿಗ್ತಿರುತ್ತೆ, ಆದರೆ ಮಂಡೆಯಿಂದ ನಿಮಗೆ ಇನ್ನೂ 2 ಕ್ಲಾಸಸ್ ಎಕ್ಸ್ಟ್ರಾ ಆಗುತ್ತೆ. ಯಾವುದದು? ಮಧ್ಯಾಹ್ನ 1 ಗಂಟೆಗೆ ಕನಕರಾಜ್ ಅಂದರೆ ನಾನು ನಿಮಗೆ ಮತ್ತೊಂದು ಕಾನ್ಸೆಪ್ಟ್ ಕ್ಲಾಸಸ್ 1 ಗಂಟೆಗೆ ತಗೊಬರ್ತೀನಿ. ಅದಾದ ನಂತರ ಅದೇ ಕಾನ್ಸೆಪ್ಟ್ ಕ್ಲಾಸ್ ಮೇಲೆ ಪ್ರಾಕ್ಟೀಸ್ ಸೆಷನ್ ಮಧ್ಯಾಹ್ನ 3 ಗಂಟೆಗೆ. ಸೊ ಹಾಗಾದರೆ ಬನ್ನಿ ಇವತ್ತಿನ ಸೆಷನ್ನ ಶುರು ಮಾಡೋಣ. ಇವತ್ತಿನ ಸೆಷನ್ ಯಾವುದ್ರ ಮೇಲೆ ಆಗಿರುತ್ತೆ ಅಂತ ನೀವು ನನ್ನ ಕೇಳೋದಾದರೆ, ಇವತ್ತಿನ ಸೆಷನ್ ಸಿಂಪ್ಲಿಫಿಕೇಶನ್ಸ್ ಮೇಲೆ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿರೋದು ಅಂತ ನೀವು ಕೇಳೋದಾದ್ರೆ, ನೋಡಿ ಈಗಾಗಲೇ 1 ವಾರದಿಂದ ನೀವು ಸ್ಪೀಡ್ ಮ್ಯಾಥ್ ಕ್ಲಾಸಸ್ನ ಪ್ರತಿದಿನ ಅಟೆಂಡ್ ಮಾಡ್ತಿದ್ದೀರಾ, ಮತ್ತೆ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡೇ ಬರ್ತಿದ್ದೀರಾ. ಸೊ ಈ ಸ್ಪೀಡ್ ಮ್ಯಾಥ್ ಅನ್ನೋದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ? ಸಾಕಷ್ಟು ಟಾಪಿಕ್ಗಳಲ್ಲಿ ಯೂಸ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದು ಸಿಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ಸ್ ಅನ್ನೋದು ಯಾವುದೇ ಬ್ಯಾಂಕಿಂಗ್ ಪೇಪರ್ ತಗೊಂಡ್ರು ಮಿನಿಮಮ್ 5 ಕ್ವೆಶನ್ಸ್ ಅಂತೂ ಇದ್ದೇ ಇರುತ್ತೆ ಸಿಂಪ್ಲಿಫಿಕೇಶನ್ಸ್ ಮೇಲೆ. ಹಾಗಾದರೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ನಾವು ಸ್ಪೀಡ್ ಮ್ಯಾಥ್ ಇಲ್ಲಿವರೆಗೂ ಕಲ್ತಿರೋದನ್ನ ಯಾವ ರೀತಿ ಉಪಯೋಗಿಸ್ತೀವಿ ಅಂತ ನೋಡೋಣ ಬನ್ನಿ. ಆ ಸ್ಪೀಡ್ ಮ್ಯಾಥ್ನ ಉಪಯೋಗಿಸೋಕ್ಕೆ ಮುಂಚೆ ನಿಮಗೆ ಒಂದು ಚಿಕ್ಕ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವುದದು? ನೋಡಿ, ಜನ ಎಲ್ಲರೂ ತುಂಬ ಸ್ಟೂಡೆಂಟ್ಸ್ ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಇವಾಗ ಅಡಿಷನ್ ಬಂತು ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಸಬ್ಟ್ರಾಕ್ಷನ್ ಸಾಲ್ವ್ ಮಾಡ್ತೀರಾ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಒಂದೊಂದೇ ಬಂತು ಅಂದರೆ ಸಾಲ್ವ್ ಮಾಡ್ತೀರಾ, ಎಲ್ಲ ಕಂಬೈನ್ ಆಗಿ ಬಂತು ಅಂದರೆ ಯಾವುದನ್ನ ಫಸ್ಟ್ ತಗೋಬೇಕು, ಯಾವುದನ್ನ ನೆಕ್ಸ್ಟ್ ತಗೋಬೇಕು, ಇಲ್ಲಿ ನೀವು ತುಂಬ ಕನ್ಫ್ಯೂಸ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಚಿಕ್ಕ ಪ್ರಾಬ್ಲಮ್ ತಗೊಳ್ಳೋಣ. 3 × 2 + 5. ಇದಕ್ಕೆ ಆನ್ಸರ್ ಏನಾಗಿರುತ್ತೆ? 3 × 2 + 5. ಇದಕ್ಕೆ ಆನ್ಸರು ಸಾಕಷ್ಟು ಜನ ಯಾವ ರೀತಿ 2 ರೀತಿ ಆನ್ಸರ್ನ ಕೊಡ್ತೀರಾ. ಒಂದು 3 × 2 = 6 + 5 = 11 ಅಂತ ಕೊಡ್ತೀರಾ, ಅಥವಾ 2 + 5 = 7, 7 × 3 = 21 ಅಂತ ಕೂಡ ಸಾಕಷ್ಟು ಜನ ಕೊಡ್ತಾರೆ. ಸೊ ಇವೆರಡರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಗಿರುತ್ತೆ? ಇದರಲ್ಲಿ 11 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 21 ಅನ್ನೋದಲ್ಲ. ಯಾಕೆ? ಯಾವಾಗಲೂ ನೋಡಿ ಇಲ್ಲಿ ಯಾವ್ದು ಸೈನ್ಸ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಮತ್ತೆ ಅಡಿಷನ್ ಸೈನ್ ಇದೆ. ಯಾವಾಗೆಲ್ಲ ಈ 2 ಸೈನ್ ಬರುತ್ತಲ್ವಾ, ಫಸ್ಟ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತೀವಿ ನಾವು? ಮಲ್ಟಿಪ್ಲಿಕೇಶನ್ಗೆ ಫಸ್ಟ್ ಕೊಡ್ತೀವಿ. ಅಂದರೆ ಮಲ್ಟಿಪ್ಲಿಕೇಶನ್ ಸೈನ್ ಎಲ್ಲಿದೆಯಲ್ವಾ ಅದನ್ನ ಫಸ್ಟ್ ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ಇದನ್ನ ನಾವು ಬಾರ್ಡ್ಮಾಸ್ ರೂಲ್ ಅಂತ ಕೂಡ ಕರಿತೀವಿ. ಏನಿದು ಬಾರ್ಡ್ಮಾಸ್ ರೂಲ್ ಅಂದರೆ, ಈ ಬಾರ್ಡ್ಮಾಸ್ ಏನನ್ನ ತಿಳಿಸ್ಕೊಡುತ್ತೆ ನಮಗೆ? ಬಿ ಅಂದರೆ ಬ್ರಾಕೆಟ್ಸ್ ಆಫ್ ಓ ಅಂತ ಏನಿದೆಯಲ್ಲ ಇಲ್ಲಿ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಸೊ ಇಲ್ಲಿ ಏನಿದೆಯಲ್ಲ ಇದೇ ಆರ್ಡರಲ್ಲಿ ಫಸ್ಟ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ? ಎಲ್ಲ ಸೈನು ಕಂಬೈನ್ ಆಗಿ ಬಂತು ಅಂದರೆ ಬ್ರಾಕೆಟ್ಸ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಬ್ರಾಕೆಟ್ಸ್ ಆದ ನಂತರ ಡಿವಿಷನ್ಗೆ, ನಂತರ ಮಲ್ಟಿಪ್ಲಿಕೇಶನ್, ನಂತರ ಅಡಿಷನ್, ಆಮೇಲೆ ಕೊನೆಗೆ ಸಬ್ಟ್ರಾಕ್ಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಸೊ ಇಲ್ಲಿ ನಮ್ಮ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ, 16 + 26 × 2. ಇಲ್ಲಿ ಯಾವುದೆಲ್ಲ ಚಿಹ್ನೆ ಇದೆ? ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಅಡಿಷನ್ ಸಿಂಬಲ್ ಇದೆ. ಇವೆರಡರಲ್ಲಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ನೋಡಿ, ಫಸ್ಟ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್ ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಮುಂಚೆ ಬರುತ್ತೆ, ಎಂ ಮುಂಚೆ ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ಗೆ, ಸೊ ನೋಡಿ ಮಲ್ಟಿಪ್ಲಿಕೇಶನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟರೆ 26 × 2, 26 × 2 ಏನಾಗುತ್ತೆ? 52 ಆಗಿರುತ್ತೆ. 52 + 16 ಎಷ್ಟಾಗಿರುತ್ತೆ? 68 ಅಂತ ಆಗಿರುತ್ತೆ. ಅದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಈ ಸ್ಟೆಪ್ ಫೈನಲ್ ಆನ್ಸರ್ ಆದ್ಮೇಲೆ ಕೂಡ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕೆ? ಇಲ್ಲಿ ಆಪ್ಷನ್ಸ್ ಅಲ್ಲೆಲ್ಲೂ 68 ಇಲ್ಲ ಸರ್. ಸೊ ಅದಕ್ಕೆ ಕನ್ಫ್ಯೂಸ್ ಆಗ್ತೀರಾ. ಸೊ ಏನ್ ಮಾಡ್ತೀರಾ, ಅಲ್ಲಿ none of these ಅನ್ನೋ ಆಪ್ಷನ್ ಇದೆಯಾ? ಡೈರೆಕ್ಟ್ ಆಗಿ ನನ್ ಆಫ್ ದೀಸ್ ಅನ್ನೋ ಆಪ್ಷನ್ಗೆ ಹೋಗಿ. ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ 68 ನೋಡಿಲ್ಲ ಅಂದ್ರೆ. ಆ ಕನ್ಫ್ಯೂಷನ್ ನ ಅವಾಯ್ಡ್ ಮಾಡಿ. ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಇಲ್ಲಿ ಏನಿದೆ 2567 ಡಿವೈಡೆಡ್ ಬೈ 17 ಇಂಟು 3. ಇಲ್ಲಿ ಯಾವ್ಯಾವ ಸಿಂಬಲ್ ಇದೆ? ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಪ್ಲಸ್ 180. ಕ್ವೆಶ್ಚನ್ ಮಾರ್ಕ್ ಜಾಗದಲ್ಲಿ ನಾನು ಎಕ್ಸ್ ಅಂತ ಇಲ್ಲಿ ತಗೋತೀನಿ. ಇವಾಗ ನೋಡಿ ಇಲ್ಲಿ ಫಸ್ಟ್ ಯಾವ ಸಿಂಬಲ್ಸ್ ಇದೆ ನೋಡೋಣ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ. ಇದೆಲ್ಲದರಲ್ಲೂ ಫಸ್ಟ್ ಇಂಪಾರ್ಟೆನ್ಸ್ ಯಾವ್ದು ಕೊಡಬೇಕು? ನಾವು ಡಿವಿಷನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಡಿವಿಷನ್ ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ ಏನ್ ಬರುತ್ತೆ ನೋಡೋಣ ಬನ್ನಿ. 2567 ಡಿವೈಡೆಡ್ ಬೈ 17 1 ಟೈಮ್ಸ್ 17 ಮಿಕ್ಕಿರೋದು ಎಷ್ಟಿರುತ್ತೆ? 25 ಅಂದ್ರೆ 8 ಮಿಕ್ಕಿರುತ್ತೆ. ಸೊ ಇಲ್ಲಿ 86 ಇದೆಯಾ? 17 5 ಟೈಮ್ಸ್ ಎಷ್ಟಾಗುತ್ತೆ? 85. ಇನ್ನು 1 ಮಿಕ್ಕಿರುತ್ತೆ. ಸೊ 17 1 ಟೈಮ್ಸ್ 17. ಇದು ಫುಲ್ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇಲ್ಲಿ 151 ಅಂತ ಬರುತ್ತೆ. ಇಂಟು 3 ಅಂತ ಇದೆಯಾ? ಎಸ್, 151 ಇಂಟು 3 ಎಷ್ಟಾಗುತ್ತೆ? 150 ಇಂಟು 3 450. 450 ಪ್ಲಸ್ 3 453 ಅಂತ ಆಗುತ್ತೆ. 453. ಸೊ ಇವಾಗ ನಾನು ಈ 180ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಗೊಂಬಂದ್ರೆ ಏನಾಗುತ್ತೆ? ಇಲ್ಲಿ 180ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಗೊಂಬಂದ್ರೆ -180 ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಉಳಿದಿರುತ್ತೆ. ಸೊ ಎಕ್ಸ್ದು ವ್ಯಾಲ್ಯೂ ಏನಾಗಿರುತ್ತೆ? ಯಾವ ರೀತಿ ಕಂಡುಹಿಡಿತೀವಿ ನಾವು ಇದನ್ನ? 180 ಕಿಲೋಮೀಟರ್ಸ್ ಇಂದ ಹಿಡಿದು ನಾವು 453 ಕಿಲೋಮೀಟರ್ಸ್ವರೆಗೂ ಹೋಗ್ಬೇಕು ಅಂತ ತಿಳ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ನಂಬರ್ 0 ಇಂದ ಎಂಡ್ ಆಗೋ ನಂಬರ್ನ ತಗೋತೀವಿ. ಯಾವ್ದಾಗಿರುತ್ತೆ ಇಲ್ಲಿ? 200 ಆಗಿರುತ್ತೆ. ಸೊ 180 ಇಂದ 200ಗೆ ಎಷ್ಟಿದೆ? 20. 200 ಇಂದ 450ಗೆ ಎಷ್ಟಿದೆ? 253. ಇಲ್ಲಿ 253 ಪ್ಲಸ್ 20 ಎಷ್ಟಾಗುತ್ತೆ? 273. ಅದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಯಾರಿಗೆಲ್ಲ ಇದು ಅರ್ಥ ಆಗ್ತಿಲ್ಲ ಯಾಕೆ ಈ ರೀತಿ, ಯಾವ ರೀತಿ ನಾನು ಇದನ್ನ ಸಬ್ಟ್ರಾಕ್ಷನ್ ನಾನು ಅಡಿಷನ್ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡೆ ಅಂತ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಸ್ಪೀಡ್ ಮ್ಯಾಥ್ ಕ್ಲಾಸಸ್ನ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏನಿದೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ? 32.05 ಇಂಟು 15 ಪ್ಲಸ್ ಕ್ವೆಶ್ಚನ್ ಮಾರ್ಕ್ ಇರೋ ಜಾಗಕ್ಕೆ ನಾನು ಎಕ್ಸ್ ಅಂತ ಹಾಕೊಂತೀನಿ. ಇಸ್ ಈಕ್ವಲ್ ಟು 500 ಅಂತ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಚಿಹ್ನೆ ಇದೆ ಇಲ್ಲಿ? ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್. ಇವೆರಡರಲ್ಲಿ ಯಾವುದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ? ಮಲ್ಟಿಪ್ಲಿಕೇಶನ್ಗೇನೆ ನಾವು ಫಸ್ಟ್ ಇಂಪಾರ್ಟೆನ್ಸ್ನ ಕೊಡ್ತೀವಿ. ನೋಡಿ ಈ ಮಲ್ಟಿಪ್ಲಿಕೇಶನ್ ತುಂಬಾ ಸಿಂಪಲ್ ಆಗಿರುತ್ತೆ. ಡೆಸಿಮಲ್ ಇದೆ, ದೊಡ್ಡ ನಂಬರ್ ಅನ್ಸುತ್ತೆ, ಏನೂ ಇಲ್ಲ, ತುಂಬಾ ಸಿಂಪಲ್. ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಇವಾಗ 15 ಇದೆಯಾ? 15 ಇಂಟು 30. 15 ಇಂಟು 3 ಎಷ್ಟಾಗುತ್ತೆ? 45. ಹಾಗಾದ್ರೆ 15 ಇಂಟು 30 ಎಷ್ಟಾಗುತ್ತೆ? 450. 15 ಇಂಟು 2 ಎಷ್ಟಾಗುತ್ತೆ? 30. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ? 480. 480ಯಲ್ಲಿ ಡೆಸಿಮಲ್ ಇಲ್ಲದೆ ಇರೋ ವ್ಯಾಲ್ಯೂ. ಡೆಸಿಮಲ್ ಅಲ್ಲಿ ಏನಿದೆ ನೋಡಿ? 0.05. 0.05 ಇಂಟು 15 ಏನಾಗುತ್ತೆ? 0.75 ಆಗುತ್ತೆ. 15 ಇಂಟು 5 75. ಇಲ್ಲಿ ಎಷ್ಟು ವ್ಯಾಲ್ಯೂ? ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ವ್ಯಾಲ್ಯೂ ಇದೆ? 2 ವ್ಯಾಲ್ಯೂ ಇದೆ. ಅಂದ್ರೆ ಇಲ್ಲಿ 0.75 ಆಗುತ್ತಾ? 480.75 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 500 ಅಂತ ಇದೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನಾನು? 500 ಇಂದ ಈ 480.75 ನಾನು ಸಬ್ಟ್ರಾಕ್ಟ್ ಮಾಡ್ಬೇಕು. 500 ಇಂದ 480 ತೆಗೆದ್ಬಿಟ್ರೆ ಎಷ್ಟು ಬರುತ್ತೆ? 20 ಉಳಿದಿರುತ್ತೆ. ಆ 20ಲ್ಲಿ 0.75 ತೆಗೆದ್ರೆ ಏನಾಗುತ್ತೆ? 19.25. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿದ್ಯಾ? ನೋಡಿ ಈ ರೀತಿ ಇನ್ನೂ ಫಾಸ್ಟ್ ಆಗಿ ಮಾಡ್ಬೇಕು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ನಮಗೆ ತಲೆಯಲ್ಲೇ ಹಾಕ್ಬೇಕು. ನಿಮ್ಗೆಲ್ರಿಗೂ ತಿಳಿಸ್ಕೊಡೋಣ, ಕಲ್ಸ್ಕೊಡೋಣ ಅಂತ ಇದು ಸ್ವಲ್ಪ ಸ್ಲೋ ಆಗಿ ಮಾಡ್ತಿರೋದು. ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮಗೆ ತಲೆಯಲ್ಲೇ ಆಗ್ತಾ ಇರಬೇಕು. ಇವಾಗ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಏನಿದೆ? 14 ಇಂಟು 18.6 ಡಿವೈಡೆಡ್ ಬೈ 12 ಪ್ಲಸ್ 19.3. ಸೊ ಇಲ್ಲಿ 3 ಆಪರೇಷನ್ಸ್ ಇದೆ. 3 ಆಪರೇಷನ್ಸ್ ಇದೆ. ಯಾವ್ದು? ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಮತ್ತೆ ಅಡಿಷನ್ ಇದೆ. ಇದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಡಿವಿಷನ್ ಫಸ್ಟ್ ಬರುತ್ತೆ. ಸೊ ಇದನ್ನ ಬರ್ಕೊಳ್ಳೋಣ ಬನ್ನಿ. 18.6 ಡಿವೈಡೆಡ್ ಬೈ 12. ಇಲ್ಲಿ ಬೇರೆದನ್ನೆಲ್ಲ ನೋಡಿ. ಇವಾಗ 14 ಇಂಟು ಇದೆಯಾ? ಸೊ 14 ಇಂಟು ಪ್ಲಸ್ ಏನಿದೆ ಉಳಿದಿದೆ ಲಾಸ್ಟ್ ಅಲ್ಲಿ? 19.3. ಇದು ಯಾವ್ದರಿಂದ ಡಿವೈಡ್ ಆಗುತ್ತೆ? 6 ಇಂದ ಡಿವೈಡ್ ಆಗುತ್ತಾ? 6 2 ಟೈಮ್ಸ್ 12 6 3 18.1. ಸೊ ಇಲ್ಲಿ ಏನಾಗಿರುತ್ತೆ? 3.1 ಡಿವೈಡೆಡ್ ಬೈ 2 ಇಂಟು 14. ಸೊ ಇವಾಗ ಏನಾಗುತ್ತೆ? 2 1 ಟೈಮ್ಸ್ 2 7. ಸೊ 7 ಇಂಟು 3 21.7. 21.7 ಪ್ಲಸ್ 19.3 ಎಷ್ಟಾಗುತ್ತೆ? ಇದು 21 ಪ್ಲಸ್ 19 ಎಷ್ಟಾಗುತ್ತೆ? 40. 40.7 ಪ್ಲಸ್ 0.3 1 ಆಗುತ್ತೆ. 40 ಪ್ಲಸ್ 1 41. ಅದು ನಮ್ಮ ಕೊನೆಯ ಉತ್ತರ ಆಗುತ್ತೆ. ಎಸ್, ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಇದು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಏನಿದೆ ನೆಕ್ಸ್ಟ್ ಕ್ವೆಶನ್? ನೋಡಿ ಈ ರೀತಿ ಕ್ವೆಶನ್ ಬಂತ ನೀವು ಸಾಲ್ವ್ ಮಾಡಕ್ ಕೂಡ ಹೋಗ್ಬಾರ್ದು. ಡೈರೆಕ್ಟ್ ಆಗಿ ಆನ್ಸರ್ನ ನೀವು ಮಾರ್ಕ್ ಮಾಡೋ ಪೊಸಿಷನಲ್ಲಿ ಇರ್ಬೋದು. ಏನಿದೆ ಇಲ್ಲಿ 1965 ಡಿವೈಡೆಡ್ ಬೈ 17161 ಡಿವೈಡೆಡ್ ಬೈ 3, ಎರಡು ಡಿವಿಷನ್ ಆಪರೇಷನ್ ಇದೆ. ಈ ರೀತಿ ಡಿವಿಷನ್ ಆಪರೇಷನ್ಸ್ ಬಹಳಷ್ಟು ಇತ್ತು ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 5 ಈ ರೀತಿ ಇತ್ತು ಅಂದರೆ ಯಾವುದೆಲ್ಲ ಡಿವಿಷನ್ ಆಗುತ್ತೆ, ಯಾವುದೆಲ್ಲ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಏನಾದರೂ ಕನ್ಫ್ಯೂಷನ್ ಇದೆಯಾ ನೋಡಿ, ಆ ಕನ್ಫ್ಯೂಷನ್ ಇಲ್ಲಿಗೆ ಕೊನೆ ಆಗಬೇಕು. ಯಾವಾಗಲೂ ಈ ಥರ ಬಂದಾಗ ಏನು ಮಾಡಬೇಕು ಗೊತ್ತಾ, ನಮ್ಮ ಫಸ್ಟ್ ವ್ಯಾಲ್ಯೂ ಏನಿದೆ, ಫಸ್ಟ್ ನಂಬರ್ ಈ 1 ಅಂತ ಏನಿದೆಯಲ್ವಾ ಆ 1ನ ನಾವು ನ್ಯೂಮರೇಟರಲ್ಲಿ ತಗೊಳ್ಳಿ, ಮಿಕ್ಕಿದೆಲ್ಲ ಏನು ಬರುತ್ತಲ್ವಾ ಅದು ಬಿಟ್ಟು ಬೇರೆ ಯಾವುದೇ ನಂಬರ್ ಬಂದರೂ ಎಲ್ಲ ಡಿನಾಮಿನೇಟರಲ್ಲಿರುತ್ತೆ. ಇಲ್ಲಿ ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ. 2 into 3 into 4 into 5 ನೋಡಿ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಸಿಂಪಲ್ ಪ್ರತಿಯೊಂದು ಆಪರೇಷನ್ ಬರೀ ಡಿವಿಷನ್ ಆಪರೇಷನ್ ಇದ್ರೆ, ಬಹಳಷ್ಟು ಡಿವಿಷನ್ ಆಪರೇಷನ್ಸ್ ಇದ್ರೆ ನಮ್ಮ ಕ್ವೆಶನ್ ಅಲ್ಲಿ ಫಸ್ಟ್ ನಂಬರ್ ಏನಿರುತ್ತಲ್ವಾ ಆ ಫಸ್ಟ್ ನಂಬರ್ನ ನ್ಯೂಮರೇಟರ್ ಅಲ್ಲಿ ತಗೊಳ್ಳಿ, ಮಿಕ್ಕಿರೋ ಎಲ್ಲಾ ನಂಬರು ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ಡಿವಿಷನ್ ಇರೋ ಕಡೆ ಡಿವಿಷನ್ ಬದಲಿಗೆ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಹಾಗಾದ್ರೆ ನಮ್ಮ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ನೋಡಿ, ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಡೈರೆಕ್ಟ್ ಆಗಿ ನೋಡಿ ಇಲ್ಲಿ 1965 ಡಿವೈಡೆಡ್ ಬೈ 17161 ಇಂಟು 3. ಡಿನಾಮಿನೇಟರ್ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ, 17161 ಇಂಟು 3. ನ್ಯೂಮರೇಟರ್ ನೋಡಿ 1965 ಎಷ್ಟು ಚಿಕ್ಕದಾಗಿದೆಯಾ. ಸೊ ಈ ಚಿಕ್ಕ ನ್ಯೂಮರೇಟರ್ನ ದೊಡ್ಡ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 1ಗಿಂತ ಕಡಿಮೆ ಇರಬೇಕಾ, 0 point ಏನೋ ಇರಬೇಕಾ, ಇಲ್ಲೆಲ್ಲಾದ್ರೂ ಆಪ್ಷನ್ಸ್ ಅಲ್ಲಿ 0 point ಏನಾದರೂ ಕಾಣಿಸ್ತಿದ್ಯಾ, ಇಲ್ಲ ಡೆಸಿಮಲ್ ವ್ಯಾಲ್ಯೂಸ್ ಅಲ್ಲಿ ಯಾವುದೂ ಕಾಣಿಸ್ತಿಲ್ಲ. ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳಿ ಏನಾಗಿರುತ್ತೆ ನಿಮಗೆ ನನ್ ಆಫ್ ದೀಸ್. ಇದನ್ನ ಕ್ವೆಶನ್ ನೋಡಿದ ತಕ್ಷಣ ನೀವು ಮಾರ್ಕ್ ಮಾಡೋ ಪೊಸಿಷನ್ಗೆ ಬರಬೇಕಾಗತ್ತೆ. ಬನ್ನಿ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ಸ್ ತುಂಬಾ ಸಿಂಪಲ್ ಇದೆ. ಏನಿದೆ 35 + 15 × 1.5. ಇಲ್ಲಿ ಯಾವ್ದಕ್ಕೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಇಷ್ಟೊತ್ತಾಗ್ಲೇ ನಿಮ್ಗೆಲ್ರಿಗೂ ತಿಳಿದಿರಬೇಕು ನಾವು ಮಲ್ಟಿಪ್ಲಿಕೇಶನ್ಗೆ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಸೊ ಏನಾಗಿರುತ್ತೆ ಇಲ್ಲಿ 35 + 15 × 3/2 15 × 3/2 15 × 3 = 45 45 ಅಲ್ಲಿ ಅರ್ಧ ಎಷ್ಟಾಗುತ್ತೆ 22.5 ಆಗುತ್ತೆ. ಈ ವ್ಯಾಲ್ಯೂ ಎಲ್ಲ ಸಿಂಪ್ಲಿಫೈ ಆದರೆ ಎಷ್ಟು ಬರುತ್ತೆ 22.5 ಅಂತ ಬರುತ್ತೆ. 35 + 22 ಎಷ್ಟಾಗುತ್ತೆ 57.5. ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆ ಏನಿದೆ, ನಮ್ಮ ಮುಂದಿನ ಪ್ರಶ್ನೆಗೆ 1984 + 523 question mark ಜಾಗಕ್ಕೆ ನಾನು ಏನಂತ ತಗೋತೀನಿ ಎಕ್ಸ್ ಅಂತ ತಗೋತೀನಿ = 1899 ಅಂತ ಇದೆ. ಸೊ ಯಾವ ರೀತಿ ನೋಡಿ ಇಲ್ಲಿ -x ಇದೆಯಾ, ಇದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ಗೆ ಕಳಿಸ್ಬಿಡ್ತೀನಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಓಲ್ ನಂಬರ್ ಅಥವಾ ವ್ಯಾಲ್ಯೂನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಗೋಬರ್ತೀನಿ. ಅವಾಗ ಏನಾಗುತ್ತೆ ನೋಡಿ 1984 + 523 ಈ ರೈಟ್ ಹ್ಯಾಂಡ್ ಅಲ್ಲಿರೋ ಪ್ಲಸ್ 1899ನ ಈ ಕಡೆ ತಗೊಬಂದ್ರೆ ಏನಾಗುತ್ತೆ -1899 ಅಂತ ಆಗುತ್ತೆ = x ಅಂತ ಉಳಿದಿರುತ್ತೆ. ಸೊ ಇದನ್ನ ನಾನು 1899ನ 1900 ಅಂತ ಅಸ್ಯೂಮ್ ಮಾಡ್ಕೋಬೋದಾ, ಎಸ್. 1900 ಇಂದ 84ಗೆ ಡಿಫ್ರೆನ್ಸ್ ಏನಿದೆ 84 ಡಿಫ್ರೆನ್ಸ್ ಇದೆ. ಇಲ್ಲಿ ಒಂದು ಎಕ್ಸ್ಟ್ರಾ ಅಸ್ಯೂಮ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಕೊಟ್ಬಿಡೋಣ. ಏನಾಗುತ್ತೆ ಇಲ್ಲಿ 85. ಯಾರಿಗಿದನ್ನು ತಿಳಿದಿಲ್ಲ ನೋಡಿ 1899 ಇಂದ ನಾನು ಎಲ್ಗೋಗ್ಬೇಕು 1984. ಎಷ್ಟು ದೂರ ಹೋಗ್ಬೇಕು ಇಲ್ಲಿಂದ ಇಲ್ಲಿ ರೀಚ್ ಆಗಕ್ಕೆ, ಮಧ್ಯದಲ್ಲಿ ಒಂದು 0 ಇಂದ ಎಂಡ್ ಆಗೋ ನಂಬರ್ನ ತಗೊಳ್ಳಿ. ಏನದು 1900ನ ತಗೊತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ 1, ಇಲ್ಲಿಂದ ಇಲ್ಲಿಗೆ 84 + 1 ಡೈರೆಕ್ಟ್ ಆಗಿ ನಾವು ಎರಡನ್ನ ಸಿಂಪ್ಲಿಫೈ ಮಾಡಿದ್ರೆ 85 ಅಂತ ಉತ್ತರ ಬರುತ್ತೆ. ಸೊ ಏನಿದೆ 523 + 85 ಅಂತ ಉಳಿದಿರುತ್ತೆ. ಇದು ಯಾವ್ದ್ರ ವ್ಯಾಲ್ಯೂ ಆಗಿರುತ್ತೆ ಎಕ್ಸ್ದು ವ್ಯಾಲ್ಯೂ ಆಗಿರುತ್ತೆ. 520 + 80 = 600 3 + 5 = 8 ಸೊ 608 ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಎಲ್ರಿಗೂ ಅರ್ಥ ಆಗಿದೆಯಾ, ಎಸ್. ಇನ್ಮೇಲೆ ಸಿಂಪ್ಲಿಫಿಕೇಶನ್ ಈ ಬಾಡ್ ಮಾಸ್ ಅನ್ನೋದನ್ನ ನಾವು ಈಸಿಯಾಗಿ ಅಪ್ಲೈ ಮಾಡ್ಬೋದಾ, ಎಸ್ ಆರ್ ನೋ ಪೀಪಲ್, ಎಸ್ ಅಂದರೆ ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ತಿಳಿಸ್ಕೊಡಿ ಇದನ್ನಲ್ಲಿ. ಸೊ ದಟ್ಸ್ ಆಲ್ ಫ್ರಮ್ ಮೀ ಫಾರ್ ದ ಡೇ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಇದೇ ರೀತಿ ಅಪ್ಲಿಕೇಶನ್ ವೀಡಿಯೋಸ್ ಅಂದರೆ ಒಂದು ಟಾಪಿಕ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಅಪ್ಲಿಕೇಶನ್ ವೀಡಿಯೋಸ್ ಇನ್ನೂ ಸಾಕಷ್ಟು ಬೇಕಾಗಿದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ನಮಗೆ ತಿಳಿಸ್ಕೊಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ನಿಮಗೆ ಸಿಗುತ್ತೆ. ಅಥವಾ ಇಲ್ಲಿ ಆಲ್ರೆಡಿ ಕಾಣಿಸ್ತಿದೆ ನೋಡಿ ಬ್ಯಾಂಕಿಂಗ್ KPSC PSI kannada anta kotre nimge ella complete nama telegram channel sigutte aa telegram channel join aagi alli nimge pratiyondu class to notification test notification pdf notes ellanu nimge aa telegram channel alle sigutte matte telisikotidini nodi yargadru ide tar application classes beku andre nama comment section athawa telegram channel alli telisikodi. Thank you so much everyone. Bye bye.